ನೋಡಿ ನೀವು ಯೂಟ್ಯೂಬ್ ಅಲ್ಲಿ ಬರ್ತೀರಾ ಏನ್ರಿ ಮಾಡ್ತೀರಾ ಏನ್ರಿ ಮಾಡಕ್ಕಂತವೇ ಅನಿಮಲ್ ಕಪ್ಪಸ್ರಿ ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಇವತ್ತು ಗೊತ್ತಿರಂಗೆ 3 states 4 days ಪ್ಲ್ಯಾನ್ ಮಾಡಿದ್ದೀವಲ್ಲ ಆ ರೈಡು ಹೋಗ್ತಾ ಇದ್ದೀನಿ ನೋಡ್ಬೋದು ನಮ್ಮ ಗಾಡಿಗೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ಮತ್ತು ಈ ರೈಡಲ್ಲಿ ಫುಲ್ಲು ಅಡ್ವೆಂಚರು ಕ್ಯಾಂಪಿಂಗು ಕುಕ್ಕಿಂಗ್ ಎಲ್ಲ ಇರುತ್ತೆ ಈಗ ನಮ್ಮ ಮನೆಯಿಂದ ಹೊರಡ್ತಾ ಇದ್ದೀನಿ ಇದರಿಂದ ಈಗ ನಮ್ಮ ಬಾಯ್ಸು ಸುಯರಿ ಮತ್ತು ಸುಶೂನರೆಲ್ಲ ಜಾಯ್ನ್ ಆಗ್ತಾರೆ ಈಗ ಆಲ್ಮೋಸ್ಟ್ ಮಧ್ಯಾಹ್ನ 2:30 ಆಗಿದೆ 2 ಗಂಟೆ ಒಂದು ಹೊಸ ವಿಡಿಯೋದೊಂದಿಗೆ ಹೊಸ ಪ್ರಯತ್ನದೊಂದಿಗೆ ಹೋಗ್ತಾಯಿದ್ದೀವಿ ಈಗ ಬನ್ನಿ ನೆಕ್ಸ್ಟ್ ಮಾತಾಡ್ಕೊಂಡು ಪವರ್ ಇಲ್ಲದೇ ಇರೋ ಗಾಡಿಗೆ ಪವರ್ ಬೇಕಾಗುತ್ತೆ ಪೆಟ್ರೋಲು ನೋಡಿ ನೀವು ಯೂಟ್ಯೂಬಲ್ಲಿ ಬರ್ತೀರಾ ಏನಾಗುತ್ತೆ ಪೆಟ್ರೋಲ್ ಪ್ರೈಸ್ ಏನೋ ಜಾಸ್ತಿ ಆಗುತ್ತಾ ಸೋಮವಾರ ಓಕೆ ತಿಂದಿದ್ರು ನಮ್ಮ ಲೇಟ್ ಲತೀಫ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ 2 ಗಂಟೆ ಅಂತ ಹೇಳಿದ್ದು ಆಲ್ರೆಡಿ 3:30 ಆಗಿದೆ ಇನ್ನೂ ರೆಡಿ ಆಗಿಲ್ಲ ಏನು ಮಾಡೋದೇಳಿ ಏನೂ ಪ್ಯಾಕ್ ಮಾಡ್ಕೊಂಡಿಲ್ಲ ಅಂಟಿ ಇಲ್ವಾ ಸಿಯರಿಯಲ್ಲಿ ಹಾಂ ಸಿಕೆ ಅದು ತೊಗೊಂಡಿಲ್ಲ ಹ್ಞೂ ಇಳಿಯೋದೇ ಕಷ್ಟ ಈ ರೈಡಿಂಗ್ ಪ್ಯಾಂಟ್ ಹಾಕೋಬಿಟ್ರೆ ಸಖತ್ ಕಷ್ಟ ಇಲ್ಲ ಲೇ ಅಣ್ಣ ರೆಡಿ ಆಗೋಕ್ಕೆ 1.5 hours 2 hours ತೊಗೊಂಡ್ರು ಇರಲಿ ಇರಲಿ ಏನೂ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ 2:00 ಬಿಡಬೇಕು ಅಂತ ಇದ್ದಿದ್ದು ಪ್ಲ್ಯಾನು ತುಂಬ ಲೇಟಾಗಿದೆ ನೋಡೋಣ ಇವತ್ತು ಬಂದು ಎಲ್ಲಾದರೂ ಒಂದು ಕಡೆ ಆ್ಯಕ್ಚುಲಿ ಈ ಒಂದು 3 states 4 days ಟ್ರಿಪ್ ಇದೆಯಲ್ಲ ಈ ಒಂದು ಪ್ಲ್ಯಾನ್ ಬಂದು ನಮ್ಮದು ಫುಲ್ ಕುಕ್ಕಿಂಗು ಕ್ಯಾಂಪಿಂಗ್ ಕುಕ್ಕಿಂಗ್ ಆ್ಯಂಡ್ ಟ್ರೆಕ್ಕಿಂಗ್ ಅಡ್ವೆಂಚರ್ ಏನು ಇಷ್ಟು ಪ್ಲೇಸ್ ಇದೆ ಮತ್ತು ನಾವು ಹೋಗ್ತಿರೋದು 3 states ಅಂದರೆ ನಿಮಗೆ ಗೊತ್ತು ಕರ್ನಾಟಕ ತಮಿಳ್ನಾಡು ಕೇರಳ ಅಂದರೆ ನಾವು ಈ ಸೈಡ್ ಊಟಿ ಕಡೆ ಹೋಗ್ತಾ ಇದ್ದೀವಿ ಊಟಿ ಬಾರ್ಡರ್ಸಲ್ಲಿ ಇರೋವಂಥ ಒಂದು ಪ್ಲೇಸ್ಗಳನ್ನೇ ಹೋಗ್ತಾ ಇರೋದು ಅಂದರೆ ಜಸ್ಟು ಬರೀ ಬಾರ್ಡರ್ನ ಟಚ್ ಮಾಡ್ಕೊಂಬರಲ್ಲ ಅಲ್ಲಿರೋ ಒಂದು ಒಳ್ಳೊಳ್ಳೆ ಪ್ಲೇಸ್ ನಿಮಗೆ ಗೊತ್ತು ವಯನಾಡು ಎಷ್ಟು ಸೂಪರಾಗಿರುತ್ತೆ ಊಟಿ ಸೈಡು ಎಷ್ಟು ಸೂಪರಾಗಿರುತ್ತೆ ಅಂತ ನಮ್ಮದು ಇದರಲ್ಲಿ ಮೇಯ್ನ್ ಏನು ಅಂದರೆ ನಿಮಗೆ ಈ ವಿಡಿಯೋದಲ್ಲಿ ತುಂಬ ನನ್ನ ಪ್ರಕಾರ ಲೈಕ್ ಆಗೋದು ಅಂದರೆ ಕ್ಯಾಂಪಿಂಗು ಮತ್ತು ಆ ಕುಕ್ಕಿಂಗ್ ಪ್ರಿಪ್ರೇಷನ್ ಎಲ್ಲ ಮಾಡ್ತೀವಲ್ಲ ಅದೊಂದು ಕಾನ್ವರ್ಸೇಷನ್ ಇರುತ್ತಲ್ಲ ಮಾತಾಡ್ಕೊಂಡು ಮಾಡೋವಂಥದ್ದು ಒಂದು ಕ್ಯಾಂಪಿಂಗು ಮಾಡಿದ್ದೀವಿ ಬಟ್ ಬೈಕ್ ರೈಡಲ್ಲಿ ಕ್ಯಾಂಪಿಂಗಳು ಮಾಡಿಲ್ಲ ಹೊಸ ಒಂದು ಪ್ರಯತ್ನದೊಂದಿಗೆ ನಿಮ್ಮೆಲ್ಲರ ಒಂದು ಸಪೋರ್ಟೊಂದಿಗೆ ಈ ವಿಡಿಯೋ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ ಫುಲ್ಲು ವಿಡಿಯೋ ನೋಡಿ ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ಆಮೇಲೆ ಈ ರೈಡಲ್ಲಿ ನಾವು ಟೋಟಲಾಗಿ 4 ಜನ ಹೋಗ್ತಾಯಿದ್ದೀವಿ ಅದರಲ್ಲಿ ಇವಾಗ ನಾನು ಸಿಕ್ಕಿ ಇಬ್ಬರು ಬಿಟ್ಟಿದ್ದೀವಿ ಶ್ರೀಹರಿಯವರು ಮುಂದೆ ಹೋಗ್ತಾಯಿದ್ದಾನೆ ಸುಶ್ವಿನ್ ಅವರು ಮತ್ತು ಚಂದು ಅವರು ಜಾಯ್ನ್ ಆಗ್ತಾರೆ ಆಮೇಲೆ ನೈಟ್ ಆಗ್ತಾರೋ ಇಲ್ಲ ಈವ್ನಿಂಗ್ ಬರ್ತಾರೋ ಗೊತ್ತಿಲ್ಲ ಗೌತಮ್ ನಾಯ್ಡು ಬರ್ತಾಯಿಲ್ಲ ಯಾಕಂದರೆ ನಾವು ಮಾಡ್ತಿರೋದು ಕ್ಯಾಂಪಿಂಗು ಗೌತಮ್ ನಾಯ್ಡು ಕ್ಯಾಂಪಿಂಗ್ ಎಲ್ಲ ಮಾಡಲ್ಲ ಯಾಕಂದರೆ ಅವ್ರಿಗೆ ಅಡ್ಜಸ್ಟ್ ಆಗಲ್ಲ ಅಂತೆ ಆದ್ದರಿಂದ ನಾವು ಇಷ್ಟು ಜನ ಹೋಗ್ತಾ ಇದ್ದೀವಿ ಸೊ ರಾಮನಗರ ಹತ್ರ ಇಲ್ಲಿ ವಿಧಾನಸೌಧ ಹತ್ರ ಇದ್ದೀವಿ ವಿಕಾಸಸೌಧನೇ ಏನೋ ಇದು ರಾಮನಗರ ವಿಧಾನಸೌಧ ಯಾಕೆ ಕರೆಕ್ಟ್ ಸುಶ್ವಿನ್ ಅವರು ಇಲ್ಲಿ ಸಿಕ್ಕಿದ್ರು ಜಾಯ್ನ್ ಆದರು ನಾನು ಶ್ರೀಯರಿ ಹಿಂದೆ ಇದ್ದಾನೆ ನಾನು ಅವನು ಜಾಯ್ನ್ ಆಗ್ತಾನೆ ಸದ್ಯಕ್ಕೆ 3 ಜನ ಓಡ್ತಾ ಇರೋದು ನೋಡಿ ಇವರೆಲ್ಲ ಚೇರು ಸ್ಲೀಪಿಂಗ್ ಬ್ಯಾಗು ಟೆಂಟು ಎಲ್ಲ ತೊಗೊಂಬಂದಿದ್ದಾರೆ ಎಲ್ಲ ಆಲ್ ಸೆಟ್ ಗೆಟ್ ರೆಡಿ ಫಾರ್ ಓ ಬಾಸು ಓಕೆ
ಇದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ಸಲ್ಲಿ ಇದು ಮದ್ದೂರು ಬೈಪಾಸ್ ಇದು, ಅಂದರೆ ಮದ್ದೂರು ಫುಲ್ಲು ಬೈಪಾಸಿಂದ ಬಂದು ಬ್ರಿಡ್ಜ್ ಬಂದುಬಿಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಇದು ಬ್ರಿಡ್ಜು ಫುಲ್ಲು ಫ್ಲೈಓವರು, ಮದ್ದೂರು ಪಾಸ್ ಕ್ಲಿಯರ್ ಮುಗಿಯೋ ತನಕನೂ ಫುಲ್ ಫ್ಲೈಓವರಲ್ಲಿ ಬರ್ತೀವಿ. ಇದೊಂದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಅಲ್ಲಿ ಒಂದು ದೊಡ್ಡ ಬ್ರಿಡ್ಜ್ ಇದು. ಮದ್ದೂರಲ್ಲಿ ಏನು ಫೇಮಸ್ ಅಂತ ನಿಮಗೆ ಗೊತ್ತಿರುತ್ತೆ, ಮದ್ದೂರು ವಡೆ. ಮದ್ದೂರು ವಡೆ ಹೆಸರು ಏನಕ್ಕೆ ಬಂತು ಅಂತ ಯಾರಿಗಾದರೂ ಗೊತ್ತಿಲ್ಲ ಅಂದರೆ, ನನಗೆ ಒಬ್ಬರು ಹೇಳಿದ್ದು, ನಮಗೂ ಫ್ರೆಂಡು ಸುಶ್ವಿನ್ ಅಂತ ತಿಳಿಸಿದರು ಇದ್ರ ಬಗ್ಗೆ. ನಾನು ಅದನ್ನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಈ ಮದ್ದೂರು ರೈಲ್ವೆ ಸ್ಟೇಷನಲ್ಲಿ ಒಬ್ಬ ಬೋಂಡಾ ಬಜ್ಜಿ ಮಾರೋರು, ಮಾಮೂಲಿ ರೈಲ್ವೆ ಸ್ಟೇಷನಲ್ಲಿ ಬೋಂಡಾ ಬಜ್ಜಿ ಎಲ್ಲ ತೊಗೊಂಡೆಲ್ಲ ಹೋಗ್ತಾ ಇರ್ತಾರಲ್ಲ, ಬೋಂಡಾ ಬಜ್ಜಿ ಮಾಡ್ತಿದ್ರಂತೆ. ಅವಾಗ ಏನು ಇನ್ನೇನು ಟ್ರೈನು ಮೂವ್ ಆಗಬೇಕಾದ್ರೆ ಅರ್ಜೆಂಟ್ ಇದ್ದಾಗ ಇವ್ರಿಗೂ ಎಲ್ಲ ಕಲ್ಸ್ಕೊಂಡೆಲ್ಲ ರೆಡಿ ಮಾಡ್ಬೇಕಾದ್ರೆ ಇನ್ನೂ ರೆಡಿ ಮಾಡೋ ಅಷ್ಟಕ್ಕೆ ಏನಾಯಿತು, ಬೇಕು ಕೊಡ್ರಿ ಬೇಕು ಕೊಡ್ರಿ ಅಂದಿದ್ದಕ್ಕೆ ಇವ್ರು ಕಲ್ಸಿರ್ತಾರಲ್ಲ ಹಿಟ್ಟನ್ನ, ಅದೇ ಇದು ಕಡಲೆ ಹಿಟ್ಟು ಅದೇನೋ ಹಾಕೋಲ್ಲ ಕಲ್ಸಿರ್ತಾರಲ್ಲ ಬೋಂಡಾ ಮಾಡೋದಕ್ಕೆ ಏನೋ, ಅದನ್ನ ಹಾಕ್ಬಿಟ್ಟು ತಟ್ಬಿಟ್ಟು ನೀಟಾಗಿ ಹಾಕಿ ಅರ್ಜೆಂಟ್ಗೆ ಅಂತ ಹಾಕಿದ್ರಂತೆ. ಅದೇನಾಯಿತು, ಟಕ್ಕಂತ ಅರ್ಜೆಂಟ್ ಹಾಕಿ ಮಾಡಿಕೊಟ್ಬಿಟ್ಟಿದ್ದಾರೆ. ಅದನ್ನು ತಿನ್ಬಿಟ್ಟು ಏನಿದು ಸಕ್ಕದಾಗಿದೆ ಇದೆ ಮದ್ದು ಅಂತ, ಅಂದರೆ ಮದ್ದೂರು ವಡೆ ಅಂತ ಅವಾಗ ಇನ್ನೂ ಫೇಮಸ್ ಆಗಿಲ್ಲ, ಇದೇ ರೀ ಸಕ್ಕದಾಗಿದೆ ಅಂತ. ಹಂಗೆ ತಿಂದಿರೋರು ಯಾವಾಗಲೂ ಬಂದು ಬೋಂಡಾ ಬಜ್ಜಿ ಹತ್ರ ಕೇಳಿದಾಗ, ರೀ ಅದು ಮಾಡಿದ್ರಲ್ಲ ರೀ ಚೆನ್ನಾಗಿತ್ತು, ಅದನ್ನ ಹಾಕ್ರಿ ಅದನ್ನ ಹಾಕ್ರಿ ಅಂತ ಅಂದಿರ್ತಾರೆ. ಹಂಗೆ ಮದ್ದೂರು ವಡೆ ಅನ್ನೋದೊಂದು ಫೇಮಸ್ ಆಗಿದ್ದು, ಹೆಂಗೆ ಈ ಥರ ಒಂದು ಹೆಸರಂತೆ. ಒಳ್ಳೆ ಇನ್ಫಾರ್ಮೇಷನು, ಪ್ರತಿಯೊಂದು ಊರ ಬಗ್ಗೆ ಏನಾದರೂ ಒಂದು ತಿಳ್ಕೊಬೇಕಲ್ಲ, ಗೊತ್ತಿರೋದನ್ನ ಹಂಗೆ ಹೇಳ್ತಾ ಇರ್ತೀವಿ, ಗೊತ್ತಿಲ್ಲದಿರೋದನ್ನ ನೆಕ್ಸ್ಟ್ ತಿಳ್ಕೊಂಡ್ಮೇಲೆ ಹೇಳ್ತೀವಿ. ಓಕೆ, ಯಾವ್ದು ಗುರು ಇದು? ಫುಲ್ಲು ಫೋರ್ಡ್ ಎಂಡೆವರ ಇಲ್ಲಿಗೆ ಬಂದಿದೆ. ಓ ಫುಲ್ಲು ಡಿವೈಡ್ ರಿಪ್ಪ, ಓ ಎಲ್ಲೆಲ್ಲೋ ಬಂದು ಹೊಡ್ಕೊಂಬಂದ ನೀನು. ಲೋಕಲ್ ಕೆ ಎಸ್ ಆರ್ ಟಿ ಸಿ ಫುಲ್ಲು ಫುಲ್ಲಿ ಲೋಡೆಡು. ಸಕ್ಕರೆ ನಾಡು ಮಂಡ್ಯಗೆ ಸ್ವಾಗತ, ಎಂಟ್ರಿ ಕೊಟ್ಟಿದ್ದೀವಿ. ಏ ತಾಳಣ, ಓಕೆ ಮಂಡ್ಯಕ್ಕೆ ಬಂದಿದ್ದೀವಿ. 6 ಗಂಟೆ, ಇನ್ನೂ ಸಾಕಷ್ಟು ದೂರ ಹೋಗೋ ಇದೆ. ಆಲ್ಮೋಸ್ಟು ಗುಂಡ್ಲುಪೇಟೆಯಲ್ಲೇ ಕ್ಯಾಂಪಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ, ನೋಡೋಣ ಇನ್ನೂ ಲೊಕೇಶನ್ನು ಎಲ್ಲಿ ಹೆಂಗೆ ಸಿಗುತ್ತೆ ಜಾಗ ನಮಗೆಲ್ಲ ಕ್ಯಾಂಪಿಂಗ್ ಮಾಡೋದಕ್ಕೆ, ಮತ್ತು ಎಲ್ಲ ಅನುಕೂಲ ಥರ ಇದ್ದರೆ ಮಾಡೋಣ, ಸೇಫ್ಟಿನೂ ಇರಬೇಕಲ್ವಾ. ಓಕೆ, ಒಂದು ಬ್ರೇಕ್ ಹಾಕೋಣ ಮಂಡ್ಯದಲ್ಲಿ. ಬಿ ಯು ನೀನು ನೀನಾಗಿರು, ಒಳ್ಳೆ 4x4 ಆಫ್ ರೋಡ್ ಜೀಪಲ್ಲಿ ಒಳ್ಳೆ ನಾಯಿದ್ದಾವೆ ಒಳಗಡೆ ನೋಡಿ, ಯಾವುದೋ ಬಿಲ್ಡಾಗಿರಬೇಕು. 4x4 ಆಫ್ ರೋಡ್. ಶಾಸಕರು ಮಂಡ್ಯ, ಮಂಡ್ಯ ಎಮ್ ಎಲ್ ಎ ಗಾಡಿ ಇದು, ಯಾರದು ನನಗೂ ಗೊತ್ತಿಲ್ಲ ಮಂಡ್ಯ ಎಮ್ ಎಲ್ ಎ ಯಾರು ಅಂತ. ಓಕೆ, ಮುಂಬಾಗ್ ಬಂದಮೇಲೆ ಒಂದು ಕಬ್ನಾಲು, ಮಂಡ್ಯ ಸಕ್ಕರೆ ನಾಡಿಗೆ ಬಂದಮೇಲೆ ಒಂದು ಕಬ್ನಾಲ್ ಹಾಕ್ಕೊಳ್ತೀರಕ್ಕಾಗತ್ತಾ, ಹಂಗೆ ಒಂದು ಕಬ್ನಾಲ್ ಹಾಕ್ಕೊಳ್ಳೋಣ ಅಂತ. ಇನ್ನೊಬ್ರು ಬರ್ತಾರೆ ನಿಮಿಷ. ಇಲ್ಲ ಕೇಳ, ಹಾಂ ಓಕೆ ಓಕೆ, ನೋಡಿ ಇಲ್ಲಿ ಕಬ್ನಾಲ್ ಜ್ಯೂಸ್ ಕುಡಿತಾ ಇದ್ದೋ ಮಂಡ್ಯದಲ್ಲಿ. ನಿಮ್ಮ ಹೆಸರು? ಅಭಿಷೇಕ್. ಅಭಿಷೇಕ್ ಅಂತ, ಇನ್ನೇನು ಹೊಡ್ತಾ ಇದ್ದೋ ಸೈಕಲ್ ಆಗಿ ಬಂದ್ರೆ ನೀನು ಇದ್ದು ಮಂಡ್ಯನ? ಇಲ್ಲ ಇಲ್ಲ ಓಕೆ, ಇಲ್ಲೇ ಅಂತೆ ಸುಶ್ವಿನ್ ಹೆಂಗೆ ಮೀಟ್ ಆದ್ರು. ಅಭಿಷೇಕ್ ನಾನು ಅಲ್ಲಿ ಬರ್ಬೇಕಾದ್ರೆ ಚೂಟ್ ಮಾಡ್ಬೇಕು ಕಂಡಿಡ್ತ ಹಿಂಗೆ ಹೋಗ್ತಾಯಿದ್ರು ಅಲ್ಲಿ ಹೋಗ್ತವ್ರೆ, ಹಿಂಗೆ ಮಂಡ್ಯದಲ್ಲಿ ಸಬ್ಸ್ಕ್ರೈಬರ್ ಅಂತೆ ಮಾತಾಡ್ಸಿದ್ರು, ಖುಷಿ ಆಯಿತು. ಎಲ್ಲೋದ್ರೂ ನಮಗೆ ಅಟ್ಲೀಸ್ಟು ಪರಿಚಯ ರೆಕಗ್ನೈಸ್ ಮಾಡ್ತಾರಲ್ಲ ನಮ್ಮನ್ನ, ನಮ್ಮ ಗಾಡಿಗೆ ನೋಡ್ಬಿಟ್ಟು. ಸೊ ನೋಡ್ಬೋದು ಮುಂದೆಗಡೆ ಕಲರ್ಸು, ಈಗ ಓಡ್ತಾ ಇದ್ದೀವಿ, ನಿಧಾನಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಲ್ಲೇ ಅಲ್ಲಲ್ಲೇ ಸ್ಟಾಪ್ ಕೊಟ್ಕೊಂಡು ಮೈಸೂರಿಗೆ ರೀಚ್ ಆಗಿದ್ದೀವಿ. ಓ ಕರೆಕ್ಟು, ಸರ್ವಿಸ್ ನೋಡಲ್ಲ, ಸರ್ವಿಸ್ ನೋಡಲ್ಲ, ಹೋಗ್ಬೋದಾಯ್ತು. ಕೊಲಂಬಿ ಏಷ್ಯಾ ಸಿಗ್ನಲ್ಲು ಲೆಫ್ಟ್ ತೊಗೊಬಿಡ್ತೀವಿ, ರಿಂಗ್ ರೋಡಲ್ಲಿ ಹೋಗೋಣ.
ಇಲ್ಲೇ ಕಾಣಿಸ್ತಾ ಇದೆ ನೋಡಿ. ಮಣಿಪಾಲ್ ಹಾಸ್ಪಿಟ್ಲು ಆಗ್ಬಿಟ್ಟಿದೆ ಇದು, ಕೊಲಂಬೆ ಏಷ್ಯಾ ಹೋಗಿ. ಓಕೆ, ಅರಮನೆ ನಗರಿ ಮೈಸೂರು ಪ್ಯಾಲೇಸ್ಗೆ ಸುಸ್ವಾಗತ. ಓಕೆ, ಎಷ್ಟು ಗಂಟೆ? ಏಳು ಗಂಟೆ ಆಗಿದೆ. ಏನೇನು, ಒನ್ ಅವರ್ಗೆ ಗುಂಡ್ಲುಪೇಟೆ ರೀಚ್ ಆಗ್ತೀವಿ. ಗುಂಡ್ಲುಪೇಟೆ ರೀಚ್ ಆದಮೇಲೆ ನಾವು ನೈಟ್ ಕ್ಯಾಂಪಿಂಗ್ ಮಾಡ್ಕೊಂಡು ಸೆಲ್ಫ್ ಕುಕ್ಕಿಂಗ್ ಮಾಡ್ಕೊಂಡು ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಇದೆ ತೊಗೊಂಡು ಮಾಡ್ಕೊಂಡಿದ್ದೀವಿ, ನೋಡ್ತೀರಾ ವಿಡಿಯೋದಲ್ಲಿ. ನೆಕ್ಸ್ಟು ನಾವು ಬೆಳಗಿನ ಜಾವನೇ ನಾಳೆ ಬೆಳಗ್ಗೆ ಫಸ್ಟು ಏನು ಬಂಡೀಪುರ ಗೇಟ್ ಓಪನ್ ಆಗುತ್ತಲ್ಲ ಸಿಕ್ಸ್ ಓ ಕ್ಲಾಕ್ಗೆ, ಸಿಕ್ಸ್ ಓ ಕ್ಲಾಕ್ಗೆ ಫಸ್ಟ್ ಎಂಟ್ರಿ ನಾವೇ. ಯಾಕಂದರೆ ಸಿಕ್ಸ್ ಓ ಕ್ಲಾಕ್ ಓಪನ್ ಆದ ತಕ್ಷಣ ನಾವು ಪಾಸ್ ಆಗೋಣ ಅಂತಿದ್ದೀವಿ ಬಂಡೀಪುರ. ಯಾಕಂದರೆ ಬೆಳಗಿನ ಜಾವತ್ತು ಅನಿಮಲ್ ಸೈಟ್ ಆಗೋ ಚಾನ್ಸಸ್ಸು ಇರುತ್ತೆ. ಅದರಿಂದ ಆನೆ ಹೆಂಗೆ ಸಿಗುತ್ತೋ ಗೊತ್ತಿಲ್ಲ, ಆನೆ ಅಂತೂ ಕಾಣಿಸ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ನೆಕ್ಸ್ಟು ಹಂಗೆ ಮಾಡ್ಕೊಂಡು ಊಟಿಗೆ ಹೋಗಿ, ನೆಕ್ಸ್ಟು ಊಟಿ ಆದಮೇಲೆ ನೀವು ನೋಡ್ತೀರಾ ಇಲ್ಲಿ. ಅಂದರೆ ಅಟ್ಲೀಸ್ಟ್ ಇವಾಗ ಬೆಳಕಿದ್ರೆ ಅಟ್ಲೀಸ್ಟ್ ರಿವರ್ ಸೈಡೋ ಇಲ್ಲ ಅಂದರೆ ಯಾವ್ದಾದ್ರು ಕೆರೆ ಕಡೆನೋ ಏನೋ ಮಾಡ್ಬೋದು. ಯಾಕಂದರೆ ನಮಗೆ ನೀರು ಫೆಸಿಲಿಟಿ ಇತ್ತು ಅಂದರೆ ಒಳ್ಳೆಯದು. ಯಾಕಂದರೆ ನಿಮಗೆ ಗೊತ್ತು ನಾವು ಊಟ ಅಟ್ಲೀಸ್ಟು ಕುಕ್ಕಿಂಗ್ ಮಾಡ್ಬೇಕಾದ್ರೆ ಅದನ್ನು ವಾಶ್ ಮಾಡೋದಕ್ಕೆ ಅದಕ್ಕೆ ವೆಸಲ್ಸ್ನೆಲ್ಲ ಬೇಕಾಗುತ್ತೆ. ನೋಡೋಣ, ಇಲ್ಲ ಅಂದರೆ ಯಾವುದಾದ್ರು ಟೆಂಪಲ್ ಸೈಡೋ ಇಲ್ಲ ಅಂದರೆ ಯಾವುದಾದ್ರು ತೋಟದಲ್ಲೋ ಮಾಡೋಣ ಅಂತಿದ್ದೀವಿ. ಬಂಡೀಪುರ ನಿಯರ್ ಕ್ಯಾಂಪಿಂಗ್ ಮಾಡೋಕ್ಕೆ ಬಿಡೋಲ್ಲ, ಯಾಕಂದರೆ ಗೊತ್ತಲ್ಲ ರಿಸರ್ವ್ ಫಾರೆಸ್ಟ್ ಏರಿಯಾ, ಹಿಂದೆ ಮುಂದೆನೂ ಬಿಡೋಲ್ಲ. ಓಕೆ, ಹಿಂಗಿದೆ ನಂಜನಗೂಡು ಶ್ರೀಕಂಠೇಶ್ವರ ದೇವರು ನಂಜನಗೂಡಲ್ಲಿರೋದು. ಡಬಲ್ ರೋಡ್ ಮಾಡಿದ್ದಾರೆ ಬಟ್ ವೇಸ್ಟ್ ಯೂಸ್ ಇಲ್ಲ, ಯಾಕೆ ಅಂದರೆ ರೋಡ್ ಅಲ್ಲಲ್ಲೇ ಪ್ಯಾಚು. ಡಬಲ್ ರೋಡ್ ಮಾಡಿಬಿಟ್ಟು ಎಕ್ಸ್ಪ್ರೆಸ್ ಥರ ರೋಡ್ ಮಾಡಿಬಿಟ್ಟು ಒಂದು ಒಳ್ಳೆ ಕ್ವಾಲಿಟಿ ರೋಡ್ಸ್ ಕೊಡಲ್ಲ, ಇದೇ ಪ್ರಾಬ್ಲಮ್ಸ್. ನಿಜವಾಗ್ಲೂ ಶಬರಿಮಲೆಗೆ ಹೋದಾಗ ತಮಿಳ್ನಾಡು ಫುಲ್ಲೂ ಎಕ್ಸ್ಪ್ರೆಸ್ ರೋಡು ಸೂಪರ್ ಆಗಿತ್ತು, ಕೇರಳದಲ್ಲಿ ಸಿಂಗಲ್ ರೋಡ್ ಇದ್ರೂ ಒಂದು ಹಂ ಸಿಕ್ತಾ ಇರಲಿಲ್ಲ, ಒಂದು ಪ್ಯಾಚ್ ಸಿಗ್ತಾ ಇರಲಿಲ್ಲ. ನಿಜವಾಗ್ಲೂ ಮೇಯ್ನು ಈ ಏನು ಪೊಲಿಟಿಷಿಯನ್ಸ್ ಆಗಲಿ ಇಂಜಿನಿಯರ್ಸ್ ಆಗಲಿ ಇಲ್ಲ ಡಿಪಾರ್ಟ್ಮೆಂಟ್ ಆಗಲಿ ಗೌರ್ಮೆಂಟ್ ಆಗಲಿ ಮಾಡಬೇಕಾಗಿರೋದು ರೋಡ್ಸ್ನ ಚೆನ್ನಾಗಿ ಮಾಡಿ ಜನದ ಪ್ರಾಣ ಕಾಪಾಡಬೇಕು. ನಮ್ಮ ಕರ್ನಾಟಕದಲ್ಲಿ ನೀವು ನೋಡಿರ್ತೀರ ತಮಿಳ್ನಾಡು ರೋಡ್ಸು ಕೇರಳ ರೋಡ್ಸ್ ಎಲ್ಲ ಹೋಗಿರ್ತೀರಾ, ನಿಜವಾಗ್ಲೂ ನಮ್ಮ ಕರ್ನಾಟಕ ರೋಡು ಲೆವೆಲೇ ಇರಲ್ಲ, ಹಂಗೆ ಹೋಗ್ತಾ ಇರ್ತದೆ, ಹಂಗೆ ರಬಕ್ಕಂತ ಸ್ಲೋಪು. ಏನು ಹೇಳಿ, ನಾವು ಸಾಕಷ್ಟು ಜಾಗಗಳು ಸುತ್ತಾಡಿದ್ದೀವಿ ಬಟ್ ನಮ್ಮ ಕರ್ನಾಟಕ ರೋಡ್ಸು ಬಂದು ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ಹಾಸನ ರೂಟ್ಸು ಮಾಡಿದ್ರು ಮಂಗಳೂರು ರೂಟು, ಅದನ್ನು ಎಷ್ಟು ಸಲ ರೆಡಿ ಮಾಡ್ತಾರೋ ಅಲ್ಲಲ್ಲೇ ಸ್ಲೋಪು. ಕಾರ್ಗಳಂತೂ ಬೇಜಾನ್ ಆಕ್ಸಿಡೆಂಟ್ ಆಗೋದು, ತುಂಬ ಜನ ಸತ್ತೋಗಿದ್ದಾರೆ. ಯಾಕಂದರೆ ಮತ್ತು ಈ ಒಂದು ಕಾರ್ನರ್ಸ್ಗಳಲ್ಲಿ ಏನು ಜಂಕ್ಷನ್ ಬರುತ್ತೆ ನೋಡಿ, ಈ ಥರ ತಮಿಳ್ನಾಡಲ್ಲಿ ಪ್ರತಿಯೊಂದು ಜಂಕ್ಷನ್ಗೂ ಕ್ರಾಸಿಂಗ್ಗಳೂ ಬ್ಲಿಂಕ್ ಲೈಟ್ಸ್ ಹಾಕ್ತಾರೆ, ಅಂದರೆ ರೆಡ್ ಲೈಟ್ಸು. ಅದು ಏನು ಒಂದಲ್ಲ, ಮೂರ್ನಲ್ಲ ಕೊಟ್ಟಿಗೆ ಫ್ಲ್ಯಾಶಿಂಗು ನೋಡಿ. ಅಲ್ಲಿ ಕಾರ್ನರ್ ಕ್ರಾಸಿಂಗ್ ಕಾಣಿಸ್ತಾ ಇದೆ ಅಂದರೆ ತಕ್ಕಂತ ಅಲ್ಲಿ ಗೊತ್ತಾಗುತ್ತೆ ಓ ಕ್ರಾಸಿಂಗ್ ಇದು ಅಂತ, ಅವಾಗ ಅಟ್ಲೀಸ್ಟು ಕಂಟ್ರೋಲ್ ಮಾಡ್ಕೋಬೋದು ನಾವು ಅಲ್ಲಿ ಮುಂಚೆನೆ. ನಮ್ಮಲ್ಲಿ ಏನಿಲ್ಲ, ಇದು ಯಾವುದೋ ಒಂದು ಚಿಕ್ಕ ರೇಡಿಯಂ ಹಾಕಿರ್ತಾರೆ ನೋಡ್ಬೋದು, ಯಾವುದೋ ಒಂದು ಚಿಕ್ಕ ರೇಡಿಯಂ ಹಾಕಿರ್ತಾರೆ, ಅದನ್ನು ಹಾಕ್ಬಿಟ್ಟು ಅಪ್ಪ ಡೇ ಹೊತ್ತು ಲೈಟು ಫ್ಲ್ಯಾಶ್ ಆಗ್ತಾ ಇರುತ್ತೆ. ಬೇಕಾದ್ರೆ ನೀವು ಯಾರಾದ್ರೂ ಹೋದರೆ ತಮಿಳ್ನಾಡಲ್ಲಿ ಅಬ್ಸರ್ವ್ ಮಾಡ್ಬೋದು ಏನು ಎಕ್ಸ್ಪ್ರೆಸ್ ಹೈವೇಗಳೆಲ್ಲ ಇದೆಯಲ್ಲ. ಈಗ ನಾವು ಸೇಲಮ್ಮು, ನಾಮಕಲ್ಲು, ಕರೂರು, ದಿಂಡಗಲ್ಲು, ಕನ್ಯಾಕುಮಾರಿ ರೋಡ್ಸು ಅಪ್ ಟು ಕನ್ಯಾಕುಮಾರಿ ತನಕ ಸೂಪರ್ ಆಗಿದೆ ರೋಡು. ಮತ್ತು ಮೇಯ್ನ್ ರೋಡ್ಗಿಂತ ಆ ಒಂದು ಸೇಫ್ಟಿ ಲೈಟ್ಸ್ಗಳಿದೆಯಲ್ಲ ಅದು ತುಂಬ ಜನ ಪ್ರಾಣ ಕಾಪಾಡುತ್ತೆ. ದಯವಿಟ್ಟು ನೋಡಿ, ದಯವಿಟ್ಟು ಸಂಬಂಧಪಟ್ಟ ಯಾರಾದರೂ ಇದ್ರೆ ಇದನ್ನು ಆ್ಯಕ್ಚುಲಿ ನೋಡಿರ್ತೀರ ಶಬರಿಮಲೆ ವಿಡಿಯೋದಲ್ಲೆಲ್ಲ ನೀವು ಆ ಲೈಟ್ಸ್ ಎಲ್ಲ ತೋರಿಸಿದ್ದೀನಿ, ನಂಗೆ ನಿಜವಾಗ್ಲೂ ಅದು ತುಂಬ ಯೂಸ್ಫುಲ್ ಅನಿಸ್ತು ಜನಕ್ಕೆ. ಎಲ್ಲೋ ಫೈರ್ ಆಗಿದೆ ಅದಕ್ಕೆ ಸೈರನ್ ಹಾಕೊಂಡು ಹೋಗ್ತಾವ್ರೆ ಎಲ್ಲ, ಇದೇ ಗೊತ್ತಿಲ್ಲ.
ಸೊ ಗುಂಡ್ಲುಪೇಟೆ ಎಂಟ್ರಿ ಆಗಿದ್ದೀವಿ ಪೆಟ್ರೋಲ್ ಹಾಕ್ಸ್ಬಿಡೋಣ ಅಂತ. ಯಾಕಂದರೆ ತಮಿಳ್ನಾಡಲ್ಲಿ ಕೇರಳದಲ್ಲಿ ಪೆಟ್ರೋಲ್ ಜಾಸ್ತಿ ಇದೆ, ಈಗಿಲ್ಲೊಂದ್ಸಲ ಫುಲ್ ಟ್ಯಾಂಕ್ ಮಾಡ್ಕೊಂಡ್ರೆ ಆ್ಯಕ್ಚುಲಿ ಹಾಫ್ ಟ್ಯಾಂಕ್ ಇದೆ, ಫುಲ್ ಟ್ಯಾಂಕ್ ಮಾಡ್ಕೊಬಿಡೋಣ ಅಂತ ಎಲ್ಲರೂ ಬಂದಿದ್ದೀವಿ. ಯಾಕಂದರೆ ಅಲ್ಲಿ ಪ್ರೈಸ್ ಜಾಸ್ತಿ ಅಲ್ವಾ, ಏನಕ್ಕೆ ಕೇರಳದಲ್ಲಿ 6 ರೂಪಾಯಿ ಜಾಸ್ತಿ, ತಮಿಳ್ನಾಡಲ್ಲಿ 3 ರೂಪಾಯಿ ಜಾಸ್ತಿ. ಆದ್ದರಿಂದ ಓಕೆ, ಈರುಳ್ಳಿ ತೊಗೊಂಡು ಕೊಡ್ತೀರಾ ಏನು? ಓಕೆ, ಈರುಳ್ಳಿ ತೊಗೊಂಡಿದ್ದೀವಿ. ಈಗ ಟೊಮೆಟೊ ತೊಗೋಬೇಕು, ತೊಗೊಳ್ಳಿ ಮುಂದೆಗಡೆ ಟೊಮೆಟೊ ತೊಗೊಂಡು. ಹಾಂ, ಹಿಂಗೆ ಹೋದರೆ ಬಂಡೀಪುರ, ಹಿಂಗೆ ಈ ಕಡೆ ಹೋದರೆ ಕೇರಳ ಸುಲ್ತಾನ್ ಬೆತ್ರಿ ರೂಟು, ನಾವು ಈಗ ಈ ಕಡೆ ಹೋದರೆ ಊಟಿ ರೂಟು. ಕತ್ತಲೆ ಆಗೋಗಿದೆ, ಜಾಗ ಹುಡ್ಕೋದೇ ಕಷ್ಟ, ಏನು ಮಾಡೋದೋ ಗೊತ್ತಾಗ್ತಿಲ್ಲ. ಇಲ್ಲಿ ರೈಟ್ ಹೋದರೆ ಗೋಪಾಲ ಸ್ವಾಮಿ ಬೆಟ್ಟ ನೋಡೋಣ, ಬರಬೇಕಾದ್ರೆ ಟ್ರೈ ಮಾಡೋಣ. ಟೈಮ್ ಇದ್ದರೆ ಗೋಪಾಲ ಸ್ವಾಮಿನೂ ಒಂದು ಕವರ್ ಮಾಡ್ಕೊಂಡು ಬರೋಣ. ಈಗ ಇನ್ನೊಂದು 3 ಕಿಲೋಮೀಟ್ರ್ ಇದೆ. ಈಗ ಅಲ್ಲಿ ಆಲ್ಮೋಸ್ಟು ಬಂಡೀಪುರ ಫಾರೆಸ್ಟು ಗೇಟ್ ಇದೆಯಲ್ಲ, ಅಲ್ಲೇ ಹಿಂದೆಗಡೆ ಅದು ಒಂದು ಪ್ಲೇಸ್ ಇದೆ ಅಂತೆ, ಅದು ಖಾಲಿ ಜಾಗ ಇದೆ, ಅಲ್ಲೇ ಕ್ಯಾಂಪ್ ಮಾಡೋಣ ಅಂತ. ಹುಟ್ಟು ಹಸುವಾಗ್ತಾ ಇದೆ, ತಾವೇ ಪ್ರಿಪೇರ್ ಮಾಡ್ಕೋಬೇಕು, ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು, ನೋಡೋಣ ಹೇಗೆ ಇದಾಗುತ್ತೆ ಅಂತ. ಇಲ್ಲ ಇಲ್ಲ ಹಾಕೋಬೋದಲ್ಲ, ಲೈಟ್ ಐತಲ್ಲ ಇಲ್ಲೇ, ಲೈಟ್ ಐತಲ್ಲ, ಆಯ್ತು ಹಾಕಿ. ಓಕೆ, ಇಲ್ಲೇ ಚಿರತೆ ಕಟ್ಟಗಳು ಇದೆ ಅಂತ, ಅದಕ್ಕೆ ಬೇಡ ಅಂದ್ಬಿಟ್ಟು ಒಂದು ಅಂಗಡಿ ಇದೆ, ಬೆಳಗ್ಗೆ ನಮ್ಗೆ ಯೂಸ್ ಆಗುತ್ತೆ, ಇಲ್ಲೊಂದು ಸ್ಕೂಲ್ ಇದೆ, ಇಲ್ಲೇ ಹಾಕೋಣ ಅಂತ. ಲೈಟು ಇದೆ, ಯೂಸ್ ಆಗುತ್ತೆ, ಬೆಳಗ್ಗೆ ಎದ್ದು ಬೇಗನೆ ಎದ್ದು ಹೋಗ್ತೀವಲ್ಲ. ಓಕೆ, ಈಗ ಟೆಂಟ್ ಹಾಕ್ತೀವಿ ನೆಕ್ಸ್ಟು. ನೋಡಿ ಇಲ್ಲಿ ಟೆಂಟ್ ಹಾಕ್ಕೊಂಡಿದ್ದೀವಿ, ಈ ಕಡೆಯಲ್ಲಿ ಶಶಿನವ್ರು ಇನ್ನೂ ರೆಡಿ ಮಾಡ್ತಾವ್ರೆ ಟೆಂಟ್. ಮುಂದೆ ಇಲ್ಲಿ ರೈಸ್ ಕಿಟ್ಟಿದ್ದೀವಿ ಎರಡು, ಅದರಲ್ಲಿ ರಸಂ ಮಾಡ್ಕೋತೀವಿ. ಈಗ ಒಂದು ಅಣ್ಣ ನೋಡಿ, ಅಣ್ಣ ಓಡಾಡ್ತಾನೆ, ಏನು ಹೆಲ್ಪ್ ಏನು ಹೆಲ್ಪ್ ಮಾಡಲ್ಲ, ಸುಮ್ಮನೆ ಓಡಾಡ್ತಿರ್ತಾನೆ, ಬರೀ ಎಲ್ಲ ಬರೀ ಕ್ಯಾಮ್ರಾ ಇಟ್ಕೊಂಡು ಓಡಾಡ್ತಾನೆ. ನಾವಿಲ್ಲಿ ಕಷ್ಟಪಡ್ತಿದ್ವಿ, ಒಂದು ಟೆಂಟ್ ಹಾಕಕ್ಕೆ ಹೆಲ್ಪ್ ಮಾಡಲಿಲ್ಲ, ಅಕ್ಕಿ ಎಲ್ಲ ತೊಳೆದೆ, ಇದೆಲ್ಲ ಮಾಡ್ದು, ಒಂದು ಒಳ್ಳೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್, ಸಖತ್ ಖುಷಿ ಆಗ್ತಾ ಇದೆ. ನೋಡಿ ಆಗ್ಲಿ, ಇಲ್ಲಿ ನೋಡಿ ಟೆಂಟ್ ಹೆಂಗ ಹಾಕೊಂಡಿದ್ ನೋಡಿ, ಈ ಕಡೆ ಒಂದು ಗಾಡಿ ಅಡ್ಡ, ಇಲ್ಲೊಂದು ಗಾಡಿ ಅಡ್ಡ, ಇವ್ರದ್ದೊಂದು ಗಾಡಿ ಈ ಕಡೆ ಅಡ್ಡ ಹಾಕ್ಬಿಟ್ರೆ ನಮ್ಮ ಬಾರ್ಡ್ರಿಗೆ ಯಾರೂ ಬರೋಕ್ಕಾಗಲ್ಲ. ಇಲ್ಲೇ ಒಂದು ಲೈಟ್ ಬೇರೆ ಇದೆ ಇಲ್ಲಿ. ಓಕೆ ನೋಡಿ, ಕಾಣಿಸ್ತಾ ಇದೆಯಾ? ಸರಿ ಓಕೆ, ಅನ್ನ ಆಗಲಿ, ಅನ್ನ ಆದಮೇಲೆ ಊಟ ಮಾಡ್ಕೊಂಡು ಮಾತಾಡೋಣ. ಸಿಗ, ಅನ್ನ ಕುಡಿತಾ ಇದೆ, ಇನ್ಸ್ಟೆಂಟು ರಸಮ್ ಪ್ಯಾಕೆಟ್ ತಂದಿದ್ದೀವಿ. ಓಕೆ, ಟೆಂಟ್ ಎಲ್ಲ ರೆಡಿ ಆಗಿದೆ, ಏನು ಅಡುಗೆ ಮಾಡ್ಕೊಂಡು ಊಟ ಮಾಡಿ, ಇನ್ನೇನಿಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಳ್ಳೋದೆ ಒಳ್ಳೆ ಟೈಮು. ನೋಡಿ ಹಾಸಿಗೆ ರೆಡಿ ಮಾಡ್ತವ್ರಿ, ನೀವ್ ಅದಕ್ಕೆ ಪಕ್ಕ ಅದಕ್ಕೆ ಹೇಳೋದು ರವಿ ಮಾಮ ಅಂತ. ಸೊ ನೋಡ್ಬೋದು, ಅನ್ನ ಎಲ್ಲ ಮಾಡ್ಕೊಂಡು, ಅನ್ನ ರಸಮ್ ಎಲ್ಲ ಮಾಡ್ಕೊಂಡು ಆಗ್ಲೇ ಶ್ರೀಹರಿ ಫುಲ್ ಬ್ಯಾಟಿಂಗ್ ಮಾಡ್ತಾವನೆ. ಇವ್ರು ನೋಡಿ ಹೆಡ್ ಮೌಂಟ್ ಹಾಕೊಂಡ್ರೆ, ಹೆಡ್ ಲೈಟ್ ಹಾಕ್ರಿ ಹಾಕ್ರಿ ರೀ, ಸ್ವಲ್ಪ ಎಲ್ಲ ತೋರ್ಸೋಣ. ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡಿದ್ದು, ಇಲ್ಲಿ ಬಿಡ್ರಿ, ನನ್ನ ಮಕ್ಕಳಿಗೆ ಬಿಡ್ಬಿಟ್ರಿ, ಚೆನ್ನಾಗಿದೆ. ಈ ಕಡೆ ಟೆಂಟ್ ಹತ್ರ ಬಿಟ್ರಿ ನೋಡಿ, ಟೆಂಟ್ ಇದೆ, ನಮ್ಮ ಗಾಡಿ ಈ ಕಡೆ ಹಾಕಿದೀವಿ, ಗಾಡಿ ಪಕ್ಕಲ್ಲೇ ಕುತ್ಕೊಂಡಿದೀವಿ. ಬಟ್ ಅನಿಮಲ್ಸ್ ಭಯ ಆಗ್ತಾ ಇದೆ, ಕಾಡಂದಿ ಬಂದು, ಕಾಡಂದಿ ಇಲ್ಲೇ ಎದುರುಗಡೆನೆ ಬಂತು, ಕಾಡಂದಿ ಹೋಯ್ತು. ಇವ್ನು ನೋಡಿ ಇಡ್ಲಿ ತಂದವನೆ, ಉಪ್ಪು ಇಲ್ಲ, ಸ್ವಲ್ಪ ಖಾರ ಇಲ್ಲ, ಓಕೆ. ಫಸ್ಟ್ ಡೇದು ಕ್ಯಾಂಪಿಂಗು ಈ ಥರ ಇದೆ, ಸಕ್ಸಸ್ ಆಗಿದೆ. ಇನ್ನೂ ವೆರೈಟಿ ವೆರೈಟಿ ಥರ ಮಾಡ್ತೀವಿ ಬೇರೆ ಬೇರೆ, ಯಾಕಂದರೆ ಫಸ್ಟ್ ಡೇ ಅಲ್ವಾ, ಲೇಟಾಗಿ ಬಂದಿದ್ದೀವಿ. ನಾವು ಬೇಗ ಹೋದರೆ ಪ್ರಿಪ್ರೇಷನ್ ಮಾಡ್ಕೊಳಕ್ಕೆ ತುಂಬ ಟೈಮ್ ಸಿಗುತ್ತೆ ಅಂತ ಹೇಳ್ತಾ ಶ್ರೀಯವ್ರು ಏನಾದರೂ ಮಾತಾಡಬೇಕು. ಓಕೆ ಮಾತಾಡಿ, ರಸಮ್ ಚೆನ್ನಾಗಿದೆಯಾ? ಸೂಪರ್ ಇದೆ, ಸೂಪರ್. ಯಾಕೆ ಒಂದು ವಾರ ಆಗುತ್ತೆ. ಸರಿ ಓಕೆ ರೀ, ಊಟ ಮಾಡ್ಬಿಟ್ಟು ಮಲ್ಕೋಬೇಕಾರೆ ಸಿಗೋಣ, ಒಂದು ಲಾಸ್ಟ್ ಬ್ಲಾಕ್. ಓಕೆ ಓಕೆ, ಕಾಡಂದಿ ಕಾಡಂದಿ ಈ ತರ ಬಿಡಿ ಲೈಟು. ಓಕೆ,
ಊಟ ಎಲ್ಲ ಆಯಿತು, ಪ್ಯಾಕ್ ಎಲ್ಲ ಆಯಿತು, ಹಿಂಗೆ ಯಾಕೆಂದ್ರೆ ಬೆಳಿಗ್ಗೆ ಬೇಗ ಹೋಗ್ಬೇಕು, ಪ್ಯಾಕ್ ಎಲ್ಲ ಆಯಿತು. ಸ್ವೀಟ್ ತಿಂತಾ ಇದೀವಿ, ಪೇಡನ ಸ್ವೀಟ್ಗೆ ಸ್ವೀಟ್ ತಂದುಕೊಟ್ಟಿದ್ದ. ಆಲ್ಮೋಸ್ಟ್ 11 ಗಂಟೆ ಆಗಿದೆ. ಇಲ್ಲೂ ಫಾರೆಸ್ಟ್ ರೇಂಜಲ್ಲೇ ಇದ್ದೀವಿ. ಅಲ್ಲಿ ಎದುರುಗಡೆ ಕಾಣಿಸಿರೋದೇ ಗೇಟು, ಬೆಳಗ್ಗೆ ಗೇಟು. ಬೆಳಗ್ಗೆ ಹೋಗ್ತೀವಿ. ಓಕೆ, ಲಾಸ್ಟು ಸೆಟಪ್ ಇನ್ನೇನೆಲ್ಲ ಆಗಿದೆ ನೋಡಿ. ಇಲ್ಲಿ ಇವರೊಬ್ಬರು ಮಲ್ಕೋತಾರೆ, ಇನ್ನೊಬ್ಬರು ಬಂದಿಲ್ಲ, ಮಧ್ಯರಾತ್ರಿ ಬರ್ತಾರೆ. ಎಲ್ಲ ಹೆಂಗಿದೆ ಪ್ಯಾಕಿಂಗು, ಸಾರಿ ಹೆಲ್ಮೆಟ್ಸು, ಡ್ರೈ ಗೇರ್ಸು, ಬ್ಯಾಗ್ಸ್ ಎಲ್ಲ ಇಕ್ಕಿದ್ದೀವಿ. ಆ ಟೆಂಟಲ್ಲಿ ನಾನು ಸಿಕ್ಕೇ ಮಲ್ಕೋತೀನಿ. ಹುಷಾರ್ರಿ, ಹ್ಞೂ, ನನ್ನ ನೆನೆಸ್ಕೊಂಡು ಮಲ್ಕೊಡಿ. ಖಂಡಿತ ಓಕೆ. ಯಾರು ಕತ್ಲೆ ಕರ್ಡಿ ರೀ, ಕರ್ಡಿನೇ ಡೇಂಜರ್ ರೀ, ಹುಲಿನೇ ಅಟ್ಯಾಕ್ ಮಾಡುತ್ತೆ. ಓಕೆ ರೀ, ಸುಶ್ವಿನ ಅವರೇ, ಗುಡ್ ನೈಟು. ಗುಡ್ ನೈಟ್, ಗುಡ್ ನೈಟ್. ನನ್ನ ನೆನ್ಸ್ಕೊಂಡು ಮಲ್ಕೊಳ್ಳಿ. ಜೈ ಗಿರಿ ಅಂತ ಮಲ್ಸ್ಕೊಳ್ಳಿ. ಜೈ ಗಿರಿ ರಾಮ್, ಜೈ ಗಿರಿ ರಾಮ್ ಅನ್ಕೊಳ್ಳಿ. ಎಲ್ರಿ ಆಫ್ ಆಗೋಯ್ತು? ಓ ಇವ್ರಿ ಪರ್ದೆ ಬತ್ತಿರಲ್ಲ ನೋಡಕ್ಕೆ. ಏನ್ರಿ ಮಾಡಕ್ಕೆ ಅನಿಮಲ್ ಕಪ್ಪಸರ್ರಿ. ಗುಡ್ ನೈಟ್. ಈ ವ್ಲಾಗ್ ಇಲ್ಲಿ ಎಂಡ್ ಮಾಡ್ತಾ ಇದೀವಿ. ಲಾಳೆ ಒಂದು ಒಳ್ಳೆ ಫಾರೆಸ್ಟ್ ರೈಡ್. ಬೈ, ಟೇಕ್ ಕೇರ್ ಸ್ನೇಹಿತರೆ. ಬೇರೆ ಬೇರೆ ಪ್ಲೇಸ್ ಕೆಲ ಹೋಗ್ತೀವಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಓಕೆ, ಗುಡ್ ನೈಟ್, ಆಲ್ ದ ಬೆಸ್ಟ್. ಲಾಳೆ ಸಿಗೋಣ ಮತ್ತೊಮ್ಮೆ. ಬೈ ಬೈ. ಗಾಡ್ಝಿಲ್ಲ.